ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡಿದ್ದೆ, ಅಂದರೆ March 23rd ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಅಂತ. ತುಂಬ ಜನ ಕಮೆಂಟ್ಸ್ ಮಾಡಿ ವಿಶ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಖುಷಿಯಾಯಿತು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ. ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು, ಥ್ಯಾಂಕ್ಸ್ ಹೇಳಿಬಿಡು ನನ್ನ ಕಡೆಯಿಂದನು ಅಂತ. ಸೊ ನನ್ನ ಕಡೆ ಮತ್ತು ನನ್ನ ಹಸ್ಬೆಂಡ್ ಕಡೆಯಿಂದ ಇಬ್ಬರ ಕಡೆಯಿಂದನೂ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ವಿಶ್ ಮಾಡಿದ್ದಕ್ಕೆ. ಈ ವ್ಲಾಗ್ನಲ್ಲಿ ನಾವು ನಮ್ಮ ಆ್ಯನಿವರ್ಸರಿ ದಿನ ಎಲ್ಲೆಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ಅಂತ ನೀವು ನೋಡ್ಬೋದು. ಸೊ ಈಗ ನಾವು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಈ ರೆಸ್ಟೋರೆಂಟ್ ಹೆಸರು ಬಿರಿಯಾನಿ ಮನೆ ಅಂತ, ಜಯನಗರ್ 9 ಬ್ಲಾಕಲ್ಲಿ. ಇದು ಮೇನ್ ರೋಡಲ್ಲೇ ಇದೆ. ಸೊ ಬ್ಯಾಂಗ್ಳೂರು ಸೆಂಟ್ರಲ್ ಮಾಲ್ ಇದೆ, ಅದ್ರ ಪಕ್ಕನೇ ಬಿರಿಯಾನಿ ಮನೆ ರೆಸ್ಟೋರೆಂಟ್ ಕೂಡ ಇದೆ. ಇದು ತುಂಬಾ ಹಳೆಯದು ರೆಸ್ಟೋರೆಂಟು. ನಾವು ಮದುವೆ ಹಾಕಿದ್ದ ಹೊಸ್ತರಲ್ಲಿ ಈ ರೆಸ್ಟೋರೆಂಟ್ಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ವಿ. ಸೊ ಈ ಸಲವೂ ಅಲ್ಲೇ ಬಂದು ಊಟ ಮಾಡೋಣ ಅಂತ ಡಿಸೈಡ್ ಮಾಡಿ ಈಗ ಇಲ್ಲಿಗೆ ಬಂದಿದ್ದೀವಿ. ನಾವು ಮನೆಯಿಂದ ಹೊರಟು ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು. ಸೊ ಕ್ಲೋಸಿಂಗ್ ಟೈಮ್ ಬಂದು 3:30 ಅಂತ ಅಂದ್ಕೊಳ್ತೀನಿ, ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ನಾವು ಬಂದು ಫುಡ್ ಆರ್ಡರ್ ಮಾಡಿ ಈಗ ಫುಡ್ ಕೂಡ ತೊಗೊಂಬಂದು ಕೊಟ್ಟಿದ್ದಾರೆ. ಸ್ಟಾರ್ಟರ್ಸ್ಗೆ ಅಂತ ನಾವು ಇಲ್ಲಿ ಚಿಕನ್ ಪೆಪ್ಪರ್ ಡ್ರೈನ ಆರ್ಡರ್ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು, ಇಬ್ಬರು ಎಂಜಾಯ್ ಮಾಡಿದ್ವಿ ತುಂಬಾ. ನೀವು ಏನಾದರೂ ಇಲ್ಲಿ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೆಕ್ಸ್ಟು ಮೇನ್ ಕೋರ್ಸ್ಗೆ ನಾನು ಪ್ರಾನ್ಸ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ ಇಲ್ಲಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದರು. ನನ್ನ ಹಸ್ಬೆಂಡ್ಗೆ ಪ್ರಾನ್ಸ್ ಇಷ್ಟ ಆಗಲ್ಲ, ನನಗೆ ಮಾತ್ರ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಟೇಸ್ಟ್ ಮಾಡೋಣ ಅಂತ ಇದನ್ನು ಆರ್ಡರ್ ಮಾಡಿದ್ದೆ. ಈ ಬಿರಿಯಾನಿ ಮನೆ ರೆಸ್ಟೋರೆಂಟಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಪಲ್ಪಿ ಗ್ರೇಪ್ ಜ್ಯೂಸ್ ಸಿಗುತ್ತೆ. ಇದು ಟೇಸ್ಟ್ ಅಂತೂ ಗ್ರೇಪ್ ಜ್ಯೂಸ್ ಥರನೇ ಇರುತ್ತೆ, ಬಟ್ ಪಲ್ಪ್ ಹಾಗೆ ಇರುತ್ತೆ. ಸೊ ನಾವು ಒಂದೊಂದು ಸಿಪ್ ತೊಗೊಂಡಾಗಲೂ ನಮಗೆ ಆ ಗ್ರೇಪ್ಸ್ದು ಪಲ್ಪ್ ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಯಾವಾಗ ಬಂದ್ರೂ ಇದನ್ನು ಆರ್ಡರ್ ಮಾಡ್ತೀವಿ. ಅದಕ್ಕೋಸ್ಕರ ಈ ಸಲ ಕೂಡ ಆರ್ಡರ್ ಮಾಡಿ ಇದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗೆ ಇದ್ರ ಜೊತೆಯಲ್ಲಿ ನಾವು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನ ಕೂಡ ಆರ್ಡರ್ ಮಾಡಿದ್ವಿ, ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಊಟ ಎಲ್ಲ ಮಾಡಿದ್ಮೇಲೆ ನಾವು ಅದರ ಪಕ್ಕನೇ ಇರೋಂಥ ಬ್ಯಾಂಗ್ಳೂರು ಸೆಂಟ್ರಲ್ ಮಾಲ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ ಕೂಡ ತುಂಬ ದಿನ ಆಗಿತ್ತು. ಸೊ ಹೇಗಿದೆ ಈಗ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಅಂತ ಒಳಗಡೆ ಹೋಗಿ ಫಸ್ಟು ಫುಡ್ ಕೋರ್ಟ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ, ನಮಗೆ ಆಶ್ಚರ್ಯ ಆಯಿತು ಮಾಲ್ ಆಯಿತು ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಬಂದಾಗ ಫುಲ್ ಜನ ತುಂಬಿದ್ರು, ಈವನ್ ವೀಕ್ ಡೇಸ್ ಕೂಡ. ಬಟ್ ಇವಾಗ ಫುಲ್ ಫುಡ್ ಕೋರ್ಟ್ ಎಲ್ಲ ಖಾಲಿ ಇತ್ತು, ಮತ್ತು ಎಷ್ಟೊಂದು ರೆಸ್ಟೋರೆಂಟ್ಸ್ ಕೂಡ ಕ್ಲೋಸ್ ಆಗಿತ್ತು ಕೊರೋನಾಯಿಂದ. ಸೊ ನೋಡಿ ತುಂಬಾ ಆಶ್ಚರ್ಯ ಆಯಿತು ನಮಗೆ. ಸೊ ಈಗ ನೆಕ್ಸ್ಟು ನಾವು 3rd ಫ್ಲೋರ್ಗೆ ಹೋಗ್ತಾ ಇದ್ವಿ. ಫಸ್ಟು ನಾವು 4th ಫ್ಲೋರ್ ಡೈರೆಕ್ಟಾಗಿ ಹೋದ್ವಿ, ಅಲ್ಲಿಂದ ಕೆಳಗೆ ಬರೋಣ ಅಂತ. ಸೊ ಈಗ 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. 3rd ಫ್ಲೋರಲ್ಲಿ ಕಂಪ್ಲೀಟಾಗಿ ಹೋಮ್ ಟೌನ್ ಇದೆ, ಮತ್ತು ಈ ಕಡೆ ಬ್ಯಾಗ್ಸು ಶೂಸು ಎಲ್ಲ ಇದೆ. ಸೊ ನಾನು ಚೆಕ್ ಮಾಡ್ತಾ ಇದ್ದೆ ಯಾವುದಾದ್ರು ಇಷ್ಟ ಆದರೆ ತೊಗೊಳ್ಳೋಣ ಅಂತ. ಬಟ್ ಅಷ್ಟೊಂದಾಗಿ ಯಾವುದು ನನಗೆ ಅಟ್ರ್ಯಾಕ್ಟಿವ್ ಆಗಿ ಅನಿಸ್ಲಿಲ್ಲ ತೊಗೊಳ್ಬೇಕು ಅಂದ್ಬಿಟ್ಟು, ಅದಕ್ಕೆ ನಾನು ಯಾವುದು ತೊಗೊಳ್ಳಲಿಲ್ಲ. ಇದು ಸ್ವಲ್ಪ ಓಕೆ ಅನಿಸು, ಬಟ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲಿಲ್ಲ. ಸೊ ಬೇಡ ಅಂತ ಹೇಳಿ ನಾವು ಈಗ ಹೋಮ್ ಟೌನ್ ಕಡೆ ಹೋಗ್ತಾ ಇದ್ದೀವಿ. ಹೋಮ್ ಟೌನಲ್ಲಿ ಎಲ್ಲ ರೀತಿಯಾದ ಐಟಮ್ಸು ನಮಗೆ ಸಿಗುತ್ತೆ, ಎಸ್ಪೆಷಲಿ ಹೋಮ್ ಡೆಕೋರ್ ಐಟಮ್ಸು ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ತೊಗೊಳ್ಬೇಕು ಅಂತ ಐಡಿಯಾ ಇತ್ತು ಅಂದರೆ ಅಲ್ಲಿ ಡೆಫಿನೆಟ್ಲಿ ಒಂದ್ಸಲ ವಿಸಿಟ್ ಮಾಡ್ಬೋದು. ಸೊ ಇಲ್ಲಿ ಮಾಡ್ಯುಲರ್ ಕಿಚನ್ ಕೂಡ ಇದೆ, ನಾವೇನಾದರೂ ಆರ್ಡರ್ ಕೊಟ್ಟಾಗ ಅವರು ಇದೇ ಥರ ಕಿಚನ್ನ ನಮಗೆ ಮಾಡಿಕೊಡ್ತಾರೆ. ಸೊ ಅದು ನಂಗೆ ತುಂಬಾ ಇಷ್ಟ ಆಯಿತು. ಈ ಕಿಚನ್ನು ತುಂಬಾ ಸ್ಪೇಷಿಯಸ್ ಆಗಿ, ಹಾಗೆ ಈ ಕಡೆ ಬ್ರೇಕ್ಫಾಸ್ಟ್ ಕೌಂಟರ್ ಎಲ್ಲನೂ ಇತ್ತು. ಇದನ್ನೆಲ್ಲ ನೋಡಿದ ತಕ್ಷಣ ನನಗೆ ಈ ಥರನೇ ನನ್ನ ಡ್ರೀಮ್ ಕಿಚನ್ ಕೂಡ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇತ್ತು. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಹೊಸದಾಗಿ ಮಾಡ್ಯುಲರ್ ಕಿಚನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಈ ಥರ ಕೆಳಗಡೆ ಪ್ಯೂರಿಫೈಯರ್ನ ಫಿಕ್ಸ್ ಮಾಡಿ ಇಲ್ಲಿ ಟ್ಯಾಪ್ ಹಾಕಿ ಕೊಡ್ತಾರೆ. ಸೊ ನಾವು ನೀರು ಕುಡಿಯೋ ನೀರನ್ನು ಇಲ್ಲೇ ಹಿಡ್ಕೊಳ್ಬೋದು. ಆ್ಯಂಡ್ ಪ್ಯೂರಿಫೈಯರ್ ಇಲ್ಲಿ ಯಾರಿಗೂ ಕಾಣಿಸ್ತೇ ಇರೋ ಥರ ಫಿಕ್ಸ್ ಮಾಡಿರ್ತಾರೆ. ಇದೊಂದು ಥರ ಡಿಫ್ರೆಂಟಾಗಿ ಅನ್ನಿಸ್ತು ನನಗೆ. ಹಾಗೆ ಕೌಂಟರ್ ಟಾಪ್ ಮೇಲೆ ನಾವು ಫಿಕ್ಸ್ ಮಾಡಿಸ್ಕೊಂಡಾಗ ಅದು ಎದುರಿಗೆ ಕಾಣಿಸೋದು ಎಲ್ಲ ಆಗುತ್ತೆ ನಾರ್ಮಲ್ಲಾಗಿ ಕಿಚನ್ನಲ್ಲಿ. ಅದನ್ನು ಅವಾಯ್ಡ್ ಈ ಥರ ಮಾಡ್ಬೋದು ಅಂತ ಒಂದು ಐಡಿಯಾ ಸಿಕ್ತು. ಸೊ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಅದನ್ನು ಕೂಡ ನಾನು ನಿಮಗೆ ರೆಕಾರ್ಡ್ ಮಾಡಿ ತೋರಿಸಿದ್ದೀನಿ.
ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ಸ್ ಕೂಡ ನೋಡ್ತಾ ಇದ್ದೀವಿ. ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಡೈನಿಂಗ್ ಟೇಬಲ್ಸ್ ಇತ್ತು. ಪರ್ಸ್ನಲಿ ನನಗೆ ಇಲ್ಲೆಲ್ಲ ಸುತ್ತಾಡೋದಕ್ಕೆ ಇಷ್ಟ, ಯಾಕಂದರೆ ಇಲ್ಲೆಲ್ಲ ಯಾವ ಥರ ಆರ್ಗನೈಸ್ ಮಾಡಿರ್ತಾರೋ ಅದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು ನಮ್ಮ ಮನೆಗೆ, ಅದಕ್ಕೋಸ್ಕರ ಅಂತ ನಾನು ಚೆಕ್ ಮಾಡ್ತಾ ಇದ್ದೆ. ಇದೊಂದು ಡೈನಿಂಗ್ ಟೇಬಲ್ ನನಗೆ ಅಟ್ರ್ಯಾಕ್ಟಿವ್ ಆಗಿ ಅನ್ನಿಸ್ತು, ಯಾಕಂದರೆ ಇದು ಫೋಲ್ಡಬಲ್ ಡೈನಿಂಗ್ ಟೇಬಲ್, ಬೇಕಂದರೆ ದೊಡ್ಡದು ಮಾಡ್ಕೊಳ್ಬೋದು ಇಲ್ಲಾಂದರೆ ಫೋಲ್ಡ್ ಮಾಡಿ ಚಿಕ್ಕದು ಕೂಡ ಮಾಡ್ಕೊಳ್ಬೋದು. ಹಾಗೆ ಈ ಸೋಫಾ ಸೆಟ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಕಂಫಿ ಆಗಿತ್ತು. ಸೊ ಚೆಕ್ ಮಾಡ್ತಾ ಇದ್ವಿ ಅಷ್ಟೇ, ಈಗ ಆಲ್ರೆಡಿ ಸೋಫಾ ಇದೆ ಮತ್ತೆ ತಗೊಳ್ಳೋ ಐಡಿಯಾ ಏನೂ ಇಲ್ಲ, ಜಸ್ಟ್ ಚೆಕ್ ಮಾಡ್ತಾ ಇದ್ವಿ ಅಷ್ಟೇ. ನಾವು ಕಾಫಿ ಕುಡಿಯೋದಕ್ಕೆ ಅಂತ ಮಾಲ್ನಲ್ಲೇ ಈ ಬೈಕ್ ಕಾಫಿ ಇತ್ತು, ಅಲ್ಲಿ ನಾವು ಬಂದಿದ್ದೀವಿ. ಹಿಂದೆ ಒಂದು ಸಲ ವ್ಲಾಗ್ನಲ್ಲಿ ಕೂಡ ಇದ್ರ ಬಗ್ಗೆ ನಾನು ಶೇರ್ ಮಾಡಿದ್ದೆ, ಬೈಕ್ ಕಾಫಿ ಅಂತ ತುಂಬಾ ಪಾಪ್ಯುಲರ್ ಅಂತ ಅನಿಸುತ್ತೆ. ಇಲ್ಲಿ ನಾವು ಕಾಫಿನ ಆರ್ಡರ್ ಮಾಡಿದ್ವಿ, ಒಂದು ಹಾಟ್ ಕಾಫಿ, ಒಂದು ಕೋಲ್ಡ್ ಕಾಫಿ. ಕೋಲ್ಡ್ ಕಾಫಿ ನನಗೆ, ಹಾಟ್ ಕಾಫಿ ನನ್ನ ಹಸ್ಬೆಂಡ್ಗೆ. ಕಾಫಿ ಎಲ್ಲ ಕುಡಿದು ನಾವು ಆಚೆ ಬಂದ್ವಿ. 9 ಬ್ಲಾಕಲ್ಲೇ ಒಂದು ಶಾಪ್ ಇತ್ತು, ಆ ಶಾಪ್ಗೆ ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ. ಕೊನೆಗೂ ಇವತ್ತು ಬಂದಿರೋದ್ರಿಂದ ಅಲ್ಲಿಗೂ ಕೂಡ ಹೋಗಿ ಬರೋಣ ಅಂತ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜಾಸ್ತಿ ದೂರನೇ ಇತ್ತು, ಕಾರಲ್ಲೇ ಹೋಗ್ಬೋದಾಗಿತ್ತು, ಬಟ್ ನಡ್ಕೊಂಡು ಹೋದರೆ ಅಟ್ಲೀಸ್ಟ್ ಊಟ ಮಾಡಿದ್ದು ಸ್ವಲ್ಪ ಜೀರ್ಣ ಆದರೂ ಆಗುತ್ತೆ ಅಂದ್ಬಿಟ್ಟು ನಾವು ನಡ್ಕೊಂಡು ಹೋದ್ವಿ. ಜಯನಗರ್ 9 ಬ್ಲಾಕ್ ಎಲ್ಲ ಬಂದು ತುಂಬ ವರ್ಷಗಳೇ ಆಗೋಗಿತ್ತು. ಸೊ ಏನೋ ಹೊಸದಾಗಿ ಅನಿಸ್ತಾ ಇತ್ತು, ಯಾಕಂದರೆ ನಾವು ಬಂದಾಗ ಈ ಥರ ಮೆಟ್ರೋ ಎಲ್ಲ ಇರಲಿಲ್ಲ. ಈಗ ಮೆಟ್ರೋದು ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಯಾವಾಗ ಮೆಟ್ರೋ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮೆಟ್ರೋನಲ್ಲೇ ಬಂದು ಆರಾಮಾಗಿ ಹೋಗ್ಬೋದು. ಈಗ ನಾವು ಆ ಶಾಪ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಅಲ್ಲಿ ಹೋಗಿ ನನಗೆ ಬೇಕಾಗಿರೋಂಥ ಐಟಮ್ ತೊಗೊಳ್ಬೇಕು ಅಂತ, ಬಟ್ ಇವತ್ತು ಆ ಶಾಪ್ ಕ್ಲೋಸ್ ಆಗಿತ್ತು, ಅದಕ್ಕೆ ಹಾಗೆ ವಾಪಸ್ ಬಂದಿದ್ದಾಯಿತು. ವಾಪಸ್ ಬರಬೇಕಾದ್ರೆ ಈ ಕಡೆ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ರಾಗಿಗೂಟ ದೇವಸ್ಥಾನದ ಕಡೆ ಬಂದ್ವಿ. ಇಲ್ಲಿ ಚೌಟ್ರಿ ಇದೆ, ಹಾಗೆ ಅದರ ಪಕ್ಕನೇ ದೊಡ್ಡ ದೇವಸ್ಥಾನ ಇದೆ. ನಾವು ಹೋದಾಗ ಆಬ್ವಿಯಸ್ಲಿ ಟೈಮಿಂಗ್ ಸರಿ ಇರಲಿಲ್ಲ, ಹಾಗಾಗಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಆ್ಯಂಡ್ ಓಪನ್ ಆಗಿ ನಾವು ದರ್ಶನ ಮಾಡ್ಕೊಂಡು ಬರೋಣ ಅಂದರೆ ನಾನ್ ವೆಜ್ ತಿಂದಿದ್ವಿ. ಸೆಕೆಂಡ್ ಆಫ್ ಆಲ್ ನಾವು ವಾಪಸ್ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ ಡಿಸೈಡ್ ಮಾಡಿ ಹಾಗೆ ವಾಪಸ್ ಬಂದ್ವಿ. ಇದೇ ರಾಗಿಗುಡ್ಡ ಟೆಂಪಲ್, ತುಂಬಾ ಫೇಮಸ್ಸು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಸೊ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ಬೆಟ್ಟದ ಮೇಲೆ ದೇವಸ್ಥಾನ ಇದೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಒಂದ್ಸಲ ವಿಸಿಟ್ ಮಾಡಿ, ನೆಕ್ಸ್ಟ್ ಟೈಮ್ ಆದಷ್ಟು ನಾವು ಟ್ರೈ ಮಾಡ್ತೀವಿ ಬೇಗ ಬಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡೋದಕ್ಕೆ. ಈಗ ವಾಪಸ್ ನಡ್ಕೊಂಡು ಹೋಗ್ತಾ ಇದ್ವಿ ಮಾಲ್ಗೆ, ಯಾಕಂದರೆ ಕಾರ್ ಪಾರ್ಕಿಂಗ್ ಮಾಲ್ನಲ್ಲಿ ಮಾಡಿರೋದ್ರಿಂದ ವಾಪಸ್ ಅಲ್ಲಿಗೆ ಹೋಗಬೇಕಲ್ವಾ. ಹೋಗಬೇಕಾದ್ರೆ ಈ ಪೆಟ್ ಸ್ಟೋರ್ ಒಂದು ನನ್ನ ಕಣ್ಣಿಗೆ ಬಿತ್ತು, ಅಲ್ಲಿ ಮೊಲ ಮತ್ತು ಗಿಣಿಗಳು ಎಲ್ಲ ಇತ್ತು, ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದನ್ನು ಕೂಡ ರೆಕಾರ್ಡ್ ಮಾಡಿದೆ. ನಿಮಗೆ ಈ ಪೆಟ್ಸ್ ಎಲ್ಲನೂ ಇಷ್ಟನಾ ಇಲ್ವಾ ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಲ್ಲಿಂದ ನಾವು ವಾಪಸ್ ಮಾಲ್ಗೆ ಬಂದು ಎಕ್ಸಿಟ್ ಆಗ್ತಾ ಇದ್ದೀವಿ. ನೀವೇ ನೋಡ್ಬೋದು ಪಾರ್ಕಿಂಗ್ ಎಲ್ಲನೂ ಖಾಲಿ ಖಾಲಿಯಾಗಿತ್ತು, ನಮಗೆ ಆಶ್ಚರ್ಯ ಆಗೋಯಿತು, ಯಾಕಂದರೆ ನಾವು ಯಾವಾಗ ಬಂದರೂ ಇಲ್ಲಿ ಪಾರ್ಕಿಂಗ್ ಅಂತೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಫುಲ್ ಪಾರ್ಕಿಂಗ್ ಎಲ್ಲ ಖಾಲಿ ಇದ್ದಿದ್ದರಿಂದ ನಮಗೆ ಖುಷಿಯಾಯಿತು, ಅಟ್ ದ ಸೇಮ್ ಟೈಮ್ ಆಶ್ಚರ್ಯ ಕೂಡ ಆಯಿತು. ಈಗ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ.
ಬಂದು ಸ್ವಲ್ಪ ಹೊತ್ತಾಯಿತು. ಈಗ ಟೈಮ್ ಬಂದು 9:45 ಆಗಿದೆ. ಆಗಲೇ ಬಂದ್ವಿ ಮನೆಗೆ, ಬಟ್ ಕಾಲ್ಸ್ ಎಲ್ಲ ಬರ್ತಾಯಿತ್ತು ವಿಶಸ್ಗೆ ಅಂತ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ. ಸೊ ಅವ್ರ ಜೊತೆ ಎಲ್ಲ ಮಾತಾಡಿ ಎಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಈಗ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಅಡುಗೆ ಮಾಡೋ ಕೆಲಸ ಅಂತೂ ಏನಿಲ್ಲ, ಯಾಕಂದರೆ ಮಧ್ಯಾಹ್ನ ನಾವು ಅಲ್ಲಿ ಬಿರಿಯಾನಿ ಆರ್ಡರ್ ಮಾಡಿದ್ದಿದ್ದೆ ಜಾಸ್ತಿ ಆಯಿತು. ಸೊ ನಾನಂತೂ ಹಾಫೇ ತಿಂದಿದ್ದು, ಇನ್ನೂ ಹಾಫ್ ಹಾಗೆ ಪಾರ್ಸಲ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಸೊ ಫುಡ್ನ ವೇಸ್ಟ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ, ಅದಕ್ಕೆ ಪಾರ್ಸಲ್ ಮಾಡಿಸ್ಕೊಂಡು ತಂದೆ. ಅದನ್ನೇ ಈಗ ಊಟ ಮಾಡ್ಕೊಳ್ತೀವಿ. ಸೊ ಅಡುಗೆ ಮಾಡೋ ಕೆಲಸದಿಂದ ನನಗೆ ಆಚೆ ಓಡಾಡ್ಕೊಂಡು ಬಂದಿದ್ದು ಬಿಸಿಲಲ್ಲಿ ಬೇರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಎವ್ರಿ ಡೇ ಓಡಾಡ್ತಾ ಇದ್ದರೆ ಒಂಥರ ಪ್ರಾಕ್ಟೀಸ್ ಇರುತ್ತೆ, ಬಟ್ ಯಾವಾಗಲೂ ಒಂದ್ಸಲ ಹೋದಾಗ ಬಿಸಿಲಲ್ಲಿ ಸ್ವಲ್ಪ ಟಯರ್ಡ್ನೆಸ್ ಜಾಸ್ತಿ ಇರುತ್ತೆ, ಫೇಸಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ. ಈಗ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಫ್ರೆಶಪ್ ಆಗಿ ಊಟ ಮಾಡಿ ಮಲ್ಕೊಳ್ಬೇಕಾಗತ್ತೆ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಆಲ್ರೆಡಿ ವ್ಲಾಗ್ನಲ್ಲಿ ನೀವು ಹೋಮ್ ಟೌನ್ಗೆ ಹೋಗಿದ್ದು ನೋಡಿದ್ದೀರಾ. ಸೊ ನನಗೆ ಒಂದು ಇಂಟ್ರೆಸ್ಟ್ ಏನಪ್ಪ ಅಂದರೆ ಅಲ್ಲೆಲ್ಲ ಆರ್ಗನೈಸ್ ಮಾಡಿರ್ತಾರಲ್ವ, ಒಂಥರ ಲಿವಿಂಗ್ ರೂಮ್ ಎಲ್ಲನೂ ಚೆನ್ನಾಗಿ ಡೆಕೋರ್ ಐಟಮ್ಸ್ ಎಲ್ಲ ಇಟ್ಟು ಆರ್ಗನೈಸ್ ಮಾಡಿರೋದೆಲ್ಲ ನೋಡಿ ಇನ್ಸ್ಪೈರ್ ಆಗಿದ್ದೇ ನಾನು. ನನ್ನ ಮನೇನ ಹೇಗೆ ಅರೇಂಜ್ ಮಾಡ್ಕೊಳ್ಬೇಕು ಅಂತ ಒಂದು ಕನ್ಸು ಇಟ್ಕೊಂಡು ಆದಷ್ಟು ನಾನು ರೆಂಟಲ್ ಫ್ರೆಂಡ್ಲಿಯಾಗೆ ಈ ಮನೇನ, ನಾವಿರೋ ಮನೇನ ಆರ್ಗನೈಸ್ ಮಾಡಿದ್ದೀನಿ. ಸೊ ಅಲ್ಲಿ ಹೋದಾಗ ಒಂದು ಐಡಿಯಾ ಸಿಗುತ್ತೆ ನಮಗೆ ಡೆಕೋರ್ ಐಟಮ್ಸ್ ಯಾವ ಥರ ನಾವು ತೊಗೊಳ್ಬೋದು ಅಂತ. ಬಟ್ ಅಲ್ಲೆಲ್ಲ ಸ್ವಲ್ಪ ಪ್ರೈಸಸ್ ಜಾಸ್ತಿನೇ, ನಮ್ಮ ಬಜೆಟ್ಗೆ ತಕ್ಕಂಗೆ ನಾವು ಯಾವ ಥರ ಆರ್ಗನೈಸ್ ಮಾಡ್ಕೊಳ್ಬೋದು ಅಂತ ನಾವೇ ಡಿಸೈಡ್ ಮಾಡಬೇಕಾಗತ್ತೆ. ಸೊ ನನ್ನ ಹೌಸ್ ಟೂರ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವೇನಾದರೂ ನೋಡಿಲ್ಲ ಅಂದರೆ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನನ್ನ ಈ ಮನೆ ಅದು ಕೂಡ ರೆಂಟೆಡ್ ಹೌಸನ್ನೇ, ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಕಿಚನ್ ಅಂತೂ ನನಗೆ ಅದೊಂದು ಡ್ರೀಮ್ ಇದೆ, ನನ್ನ ಮನೆ ಅಂತ ಆದಾಗ ನಾನು ಆ ಥರ ಕಿಚನ್ನ ಮಾಡ್ಕೊಳ್ಬೇಕು ಅಂತ ನನಗೊಂದು ಆಸೆ ಇದೆ. ಆಲ್ಮೋಸ್ಟ್ ನನ್ನ ಕಿಚನ್ ಯಾವ ಥರ ಇರಬೇಕೋ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಇರುತ್ತಲ್ವ ಆಸೆಗಳು, ಅದೆಲ್ಲನೂ ಪೆಂಡಿಂಗ್ ಇದೆ, ಅದು ನನ್ನ ಸ್ವಂತ ಮನೆ ಆದಾಗ ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ತೊಗೊಳ್ಳೋ ಅಂತ ಐಡಿಯಾ ಇಲ್ಲ ನಮಗೆ ಮನೆಯೆಲ್ಲ ಮಾಡ್ಕೊಳ್ಳೋದು, ಬಟ್ ಆ ಟೈಮ್ ಬಂದಾಗ ಆಟೋಮೆಟಿಕ್ಕಾಗಿ ಆಗಿಬಿಡುತ್ತೆ ಏನೇ ಅಂದ್ಕೊಂಡಿದ್ರು. ಸೊ ಆ ಟೈಮ್ ಬಂದಾಗ ನೋಡ್ಕೊಳ್ಳೋಣ ಅಂತ. ಆವಾಗ ನಾನು ಏನಾದರೂ ವ್ಲಾಗ್ಸ್ ಮಾಡ್ತಾಯಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕಂತೂ ಇಲ್ಲ, ಇದೇ ನಮ್ಮ ಮನೆ, ನಾವಿರೋ ಜಾಗನೇ ನಮ್ಮ ಸ್ವಂತ ಮನೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ರೆಂಟೆಡ್ ಹೌಸೇನೆ, ಬಟ್ ನಮ್ಮ ಮನೆ ಥರ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ಫ್ಯೂಚರಲ್ಲಿ ಯಾವಾಗ ಆಗುತ್ತೋ. ಇದೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್, ಚಿಕ್ಕ ವ್ಲಾಗ್ ಅಂತ ಹೇಳೋಕ್ಕಾಗಲ್ಲ, ದೊಡ್ಡ ವ್ಲಾಗೇ ಆಯಿತು, ಆ್ಯನಿವರ್ಸರಿ ವ್ಲಾಗ್ ಅಂತ ಹೇಳ್ಬೋದು. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ, ನಿಮಗೆ ಗೊತ್ತು ಏನು ಮಾಡಬೇಕು ಅಂತ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಕೆಳಗಡೆ ಕಾಣಿಸ್ತಾ ಇರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕನೇ ಇರೋಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ, ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್, ಬಾಯ್ ಬಾಯ್.